ಈಗ ನಮ್ಮ ಕಡೆಯಿಂದ ಇದು ಮೂರನೇ ಸಿನಿಮಾ ಅವರಿಗೆ. ನಂದು ಕೆಮಿಸ್ಟ್ರಿ ಆಫ್ ಕರೀಬ ಅಲ್ಲಿ ಪರಿಚಯ ಆಗಿತ್ತು, ಕೆ ವಿ ಕೆ ಪಾಠ ಮಾಡಿದ್ರು ನಮ್ಮದೇ ಬೆಂಗಳೂರು. ಇದು ಮೂರನೇ ಸಿನಿಮಾ, ತುಂಬ ಅಗಾಧವಾದ ಪ್ರತಿಭೆ. ಯಾವಾಗಲೂ ವಿಜಯ್ ಪ್ರಕಾಶ್ ಅವ್ರ ಜೊತೆಲಿ ಇರ್ತಾರೆ, ಅವ್ರ ಕಾನ್ಸೆಪ್ಟ್ಗಳೆಲ್ಲ ಇವರೇ ಕೀಬೋರ್ಡ್ ಬಳಸೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಡುಗಳೆಲ್ಲ. ಐದು ಹಾಡು ಸೂಪರ್ ಆಗಿ ಮಾಡಿದ್ದಾರೆ. ಮತ್ತೆ ಎಲ್ರಿಗೂ ನಮಸ್ಕಾರ, ನಾನು ಆಕಾಶ್ ಬರ್ವ ಅಂತ. ಫಸ್ಟ್ ಆಫ್ ಆಲ್ ನಾನಿ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅಂತರ್ವ ಸರ್, ನಾನಿ ಸರ್ ಹೇಳಿದ ತಕ್ಷಣ ಒಪ್ಪಿ ನನಗೆ ಮ್ಯೂಸಿಕ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾನಿ ಸರ್ ನನಗೆ ಒಂದು ಫಸ್ಟ್ ಕೆ ಬಿ ಕೆಂಪಣ್ಣ ಅಂತ ಒಂದು ಸಿನಿಮಾ ನೀನೇ ಮ್ಯೂಸಿಕ್ ಮಾಡಬೇಕು ಅಂತ ಕರೆದು ಆಪರ್ಚುನಿಟಿ ಕೊಟ್ಟರು. ಅದೊಂದು ಸ್ಟಾರ್ಟು ಅವರಿಂದ ನಾನು ಇವತ್ತು ನಾಲ್ಕೈದು ಸಿನಿಮಾ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಸರ್, ಅದೇ ನೀವೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಪ್ರೇಮ್ ಸರ್, ನಾನು ಚಿಕ್ಕವನಾಗಿರೋ ಇದು ಜೊತೆ ಜೊತೆಯಲ್ಲಿ ಆ್ಯಂಡ್ ಪಲ್ಲಕ್ಕಿ ಆ ಸಿನಿಮಾ ಎಲ್ಲ ನೋಡಿದಾಗ ನಂಗೆ ಪ್ರೇಮ್ ಸರ್ ಕಂಡ್ರೆ ಭಾಳ ಇಷ್ಟ. ಆ್ಯಂಡ್ ಆ ಎಲ್ಲ ಸಾಂಗು ಫುಲ್ ಬೈ ಹಾರ್ಟ್ ನನಗೆ, ಪಲ್ಲಕ್ಕಿ ಸಾಂಗ್ ಜೊತೆ ಜೊತೆಯಲ್ಲಿ ಐದು ಸಾಂಗ್ ಅದು ಸೂಪರ್ ಹಿಟ್ ಆಗಿದೆ, ಅದೆಲ್ಲ ನಂಗೆ ಭಾಳ ಇಷ್ಟ. ಅವರು ಸಿನಿಮಾ ಮ್ಯೂಸಿಕ್ ಮಾಡ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ, ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ನಮ್ಮ ಗಿರೀಶ್ ಶೆಟ್ಟಿಯವರು ಅದ್ರ ಪಾತ್ರ ಮಾಡ್ತಾ ಇದಾರೆ. ಆಂಟೋನಿ ಕಮಲ್ ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ, ಯಾಕೆ ಸರ್ ಅಲ್ಲಿದ್ದೀರಾ, ಇಬ್ಬರು ಹೋಗ್ಬಿಟ್ರ. ಆಮೇಲೆ ರಾಜ ಮಾಸ್ಟರು ನಮಗೆ ಡಿಒಪಿ, ಇದಕ್ಕೆ ಡಾನ್ಸ್ ಮಾಸ್ಟರು. ಹೀಗೆ ತುಂಬ ಜನ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದಾರೆ. ನಮ್ಮ ಕರೆಗೆ ಹೋಗ್ಬಿಟ್ಟು ನೀವೆಲ್ಲರೂ ಬಂದ್ರಿ. ಎಲ್ಲ ಹೊಸ ತಂಡ ಹೊಸಬ್ರು ಜನ ಇಟ್ಕೊಂಡು ನಾವು ಹೊಸಬ್ರೆ ನಾವು ಹೊಸಬ್ರೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಸದಾ ನಮ್ಮಲ್ಲಿ ಇರಲಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಇಲ್ಲ ಎಲ್ಲ ಹೇಳ್ಬಿಟ್ರಲ್ಲ ಅಂತ. ಮತ್ತೊಮ್ಮೆ ನಮ್ಮೆಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಪ್ರಸಾದ ಇದೆ ಸ್ವೀಕರಿಸಿ, ಅಮ್ಮನ ಕೊಡಬೇಕು ಮಾತನಾಡಬೇಕು ಅಂತ. ನಮಸ್ಕಾರ.